इन गुलबर्गा वार्ते प्रायोजक श्री स्वामी नारायण गुरुकुल इंटरनेशनल स्कूल एयरपोर्ट रोड कलबुर्गी देवानंद सारी सेंटर सुपर मार्केट कलबुर्गी सह प्रायोजक जिकल कार्टून एनिमेशन स्टुडियो अकाडमी एसबी टेंपल रोड कलबुर्गी। इमेजिन योर चाइल्ड एंबिशियस इंटेलिजेंट क्यूरियस क्रिएटिव प्लेफुल डायनामिक ए लीडर मॉरल स्पिरिचुअल Using ancient wisdom and modern technology. Sri Swaminarayan Gurukul International School. Admissions are open. Devanand Saree Center. ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರ್ಗಿ. ಫೋನ್ ನಂಬರ್ 9882 9620 3438. ನಮಸ್ಕಾರ, ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ನಾಯಕರು ಕಿವಿ ಮೇಲೆ ಹೂ ಇಟ್ಕೊಂಡು ಬಂದ ಸದನದ ಗೌರವ ಹಾಳು ಮಾಡಿದ್ದಾರೆ ಕೆಎಸ್ ಈಶ್ವರಪ್ಪ. ರಂಗು ರಂಗಿನ ಚಿತ್ತಾರಗಳು, ಇನ್ನೊಂದೆಡೆ ಮಕ್ಕಳ ಸಂಭ್ರಮ, ನೋಡುಗರ ಕಣ್ಮನ ಸೆಳೆದ ಚಿತ್ರಸಂತೆ. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷದ ಶಾಸಕರು ಬಜೆಟ್ ಅಧಿವೇಶನದ ಪಾವಿತ್ರ್ಯತೆ ಹಾಳು ಮಾಡಿದ್ದಾರೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ರು.
नगर सुद्दिगारे मतना बजेट अधिवेशन कांग्रेस नायक किवि मेले हू इकू बंद सदन गौरव हाँ मुद्दा दिन इन ऐनक बरतारो गु इतर चेंडू हू इक बंद नोड़े प्रचार गिटी तंत्र ए अर्थवे कांग्रेस पक्षकू अवमान टीकिस कूड़े नायक राज्य जन क्षम सार्वजनिक सभ्यली केवल हूवस्टे छेड़िसिद्रो विधानसभा प्रजाप्रभुत्व देवालय अदर घनते उळिसबेकेंदु केवल भरोसे राज्य जन कांग्रेस पक्षव अधिकारदिंद कित्तेसिद्दारे ना भरोसे कोट्टु ईडेरिसिल्ल अदन्न जनरु तीर्मान मार्तारे हिंदे राज्य के सोनिया गांधी राहुल गांधी कई नायक राज्य के करेसिद्रु सिद्दरामय्य अनेक हिंदू टिकेट कोट्टु सोलिसिदारे परमेश्वर सिद्दरामय्य सोलिसिल्ल चामुंडेश्वरी मेले प्रमाण माडि सवाल हाकिद्रु सिद्दरामय्य शिष्यरिंद मुनियप्प सोलिसिदारे सिद्दरामय्य सोलिसलु अवरेल्लरू कायुत्तिद्दारे एंद्रु सिद्दरामय्य यावदे क्षेत्रदल्लि निंत्रु सोलिसुत्तारे सिद्दरामय्य शासकरादरे ताने अवर सीएम आगोदु दलित मत्तु हिंदुळिद नायकरे सिद्दरामय्य शासकरागलु बिडोदिल्ल एंदु ईश्वरप्प हेळिद्रु ಯಾಕೆ ಸುಪ್ರೀತ್ರಿ ನೀವು ಹೋಗ ಯಾಕೆ ಅವ್ರ ಬಗ್ಗೆ ಕ್ಷಮೆ ಆಕ್ಷನ್ ತಗೊಂಡಿಲ್ಲ ಈಗ ಅವರೆಲ್ಲ ಕಾಯ್ತಿದ್ದಾರೆ ಅದೇ ಮುನಿಯಪ್ಪ ಅದೇ ಪರಮೇಶ್ವರ ಅದೇ ಮಲ್ಲಿಕಾರ್ಜುನ ಖರ್ಗೆ ಅದೇ ಶ್ರೀನಿವಾಸ ಪ್ರಸಾದ್ ಎಲ್ಲ ದಲಿತ ನಾಯಕರು ಕೂಡ ಯಾವ ಕ್ಷೇತ್ರದಲ್ಲಿ ಬರ್ತೀಯ ಸಿದ್ದರಾಮಯ್ಯ ಬಾ ನೀನು ಅದು ಹೆಂಗೆ ಗೆದ್ದೆ ನೋಡೋಣ ಅಂತ ಅವ್ರ ಚಾಲೆಂಜ್ ತಗೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಸೋಲಿಸೋದು ಆಮೇಲೆ ಈಸಿ ಮಾಡಿಕೊಟ್ಟಿದ್ದಾರೆ ಅವ್ರ ಪರಿಸ್ಥಿತಿ ಹೇಳ್ರಿ ನಾವು ಗೆದ್ದೆ ಗೆದ್ದೀರಿ ಈ ದೇಶದ ನಮ್ದೇ ರಾಜ್ಯದ ನಮ್ದೇ ಅವರ ಹಣೆ ಬರ ಹೇಳ್ರಿ ನನಗೆ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಕೂಡ ನಮ್ಮ ಕಾರ್ಯಕರ್ತರ ಸೋಲಿಸ್ತೀನಿ ಅಂದ್ರೆ ನನ್ನ ತಾಯಿ ದ್ರೋಹ ಮಾಡಿದಂಗೆ ತಂದ್ಕೊತೀವಿ ನಾವು ಇದು ಪಾರ್ಟಿ ನಮ್ಮ ಸಂಸ್ಕಾರ ಕೊಟ್ಟಿದ್ದು ನಮ್ಮ ಪಕ್ಷದ ಕಾರ್ಯಕರ್ತರು ನೇರ ನೇರವಾಗಿ ನನಗೆ ಅಡ್ಡ ಬರ್ತಾನೆ ಮುಖ್ಯಮಂತ್ರಿ ಸ್ಥಾನ ವಿಧಾನ ಪರಿಷತ್ತಲ್ಲಿ ನೇರವಾಗಿ ಸಿದ್ದರಾಮಯ್ಯ ಪರಮೇಶ್ವರ್ ಇಬ್ಬರು ಇದ್ದಾಗ ನನಗೆ ಪ್ರಶ್ನೆ ಕೇಳಿದೆ ನಾನು ಪರಮೇಶ್ವರ್ ಅವರಿಗೆ ಹೇಳಿ ಸರ್ ನೀವು ಸೋಲಿಸಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ಬಿಡ್ಲಿ ನೋಡೋಣ ಅಂತ ಅವರು ಹೇಳಲಿಲ್ಲ ಇವರು ಉತ್ತರ ಕೊಡಲಿಲ್ಲ ಹಂಗಿದ್ರೆ ಸಿದ್ದರಾಮಯ್ಯ ಹೇಳಬೇಕಿತ್ತು ನಮ್ಮ ಪರಮೇಶ್ವರ್ ಸೋಲಿಸಿಲ್ಲ ಅಂತ ಪರಮೇಶ್ವರ್ ಹೇಳಬೇಕಿತ್ತು ನಿಮ್ಮ ಸಿದ್ದರಾಮಯ್ಯ ನನಗೆ ಸೋಲಿಸಿಲ್ಲ ಅಂತ ಒಳಗಡೆನೆ ಕುಟಿತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ ವಿರುದ್ಧ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನರ್ ಸೋಲಿಸೋದು ಆಮೇಲೆ ಈ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯನ ಹೆಂಗೆ ಸೋಲಿಸಬೇಕು ಅಂತ ಮುಖ್ಯಮಂತ್ರಿ ಆಗೋದು ಆಮೇಲೆ ನೀನು ಎಂ ಎಲ್ ಎ ಆದ್ರೆ ತಾನೆ ಮುಖ್ಯಮಂತ್ರಿ ಆಗೋದು ಎಂ ಎಲ್ ಎ ಆಗೋದಕ್ಕೆ ನಿಮ್ಮ ಪಕ್ಷದ ದಲಿತ ಮತ್ತು ಹಿಂದುಳಿದ ವರ್ಗದ ನಾಯಕರೇ ನಿಮ್ಮನ್ನ ಬಿಡಲ್ಲ ಎಂ ಎಲ್ ಎ ಮಾಡಕ್ಕೆ ಆಗಕ್ಕೆ ಬಿಡಲ್ಲ ಇನ್ನು ಈ ಪಕ್ಷಕ್ಕೆ ಬಹುಮತ ಬರೋ ಪ್ರಶ್ನೆನೇ ಇಲ್ಲ ಸುಸಂಘಟಿತವಾಗಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪೇಜ್ ಪ್ರಮುಖರನ್ನ ಮಾಡ್ತಾ ಇದ್ದೇವೆ ಪ್ರತಿ ಪೇಜ್ ಅಲ್ಲಿ ಹೋಗಿ ಆ ಮತದಾರರನ್ನ ಭೇಟಿ ಮಾಡಿ ಕೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್ ಸೇರಿದಂತೆ ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು ಕಣ್ಣು ಆಯಿಡಿಸಿದ ಕಡೆಯೆಲ್ಲ ರಂಗು ರಂಗಿನ ಚಿತ್ತಾರಗಳು ಅವುಗಳನ್ನು ವೀಕ್ಷಿಸುತ್ತಿರುವ ಸಾರ್ವಜನಿಕರು ಹಾಗೂ ಕಲಾಸಕ್ತರು ಇನ್ನೊಂದೆಡೆ ಮಕ್ಕಳ ಸಂಭ್ರಮ ಎಲ್ಲಾ ದೃಶ್ಯಗಳು ಕಂಡದ್ದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಚಿತ್ರಸಂತೆಯಲ್ಲಿ ಆಯೋಜಿಸಲಾಗಿತ್ತು ಹೌದು ಎತ್ತ ನೋಡಿದ್ರು ಬಣ್ಣ ಬಣ್ಣದ ಚಿತ್ತಾರಗಳು ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲಿಂಗೈಕ್ಯ ಸಿದ್ದೇಶ್ವರ ಶ್ರೀಗಳ ಅದ್ಭುತ ಭಾವಚಿತ್ರಗಳು ಅದನ್ನ ಬಿಡಿಸ್ತಿರುವ ಪುಟ್ಟ ಪುಟ್ಟ ಮಕ್ಕಳು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿ ಏರ್ಪಡಿಸಿದ ಚಿತ್ರಸಂತೆಯನ್ನ ವೇದಿಕೆ ಮೇಲಿರುವ ಗಣ್ಯರು ದಿವಂಗತ ವಿಜಯಪುರ ಜ್ಞಾನವೇಗ ಆಶ್ರಮದ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಿತ್ರಸಂತೆಗೆ ಚಾಲನೆ ನೀಡಲಾಯಿತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸೇರಿದಂತೆ ವಿವಿಧ ಕಲಾ ಸಂಸ್ಥೆಗಳ ಸಹಯೋಗದಲ್ಲಿ 10ನೇ ಚಿತ್ರಸಂತೆ ಹಮ್ಮಿಕೊಳ್ಳಲಾಗಿತ್ತು ಚಿತ್ರಸಂತೆಯಲ್ಲಿ ಕಲಬುರಗಿ ನಗರದ ನಾನಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಭಾಗವಹಿಸಿ ಅದ್ಭುತವಾದ ಚಿತ್ರಗಳನ್ನು ಬಿಡಿಸುವ ಮೂಲಕ ಗಮನ ಸೆಳೆದರು ಪ್ರತಿ ವರ್ಷ ಆಯೋಜಿಸುವಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಲಾಗಿದ್ದ ಚಿತ್ರಸಂತೆ ಒಂದು ರೀತಿಯ ವರ್ಣಮಯವಾಗಿತ್ತು ನೂರಕ್ಕೆ ಅಧಿಕ
ಮಳಿಗೆಗಳನ್ನ ಸ್ಥಾಪಿಸಲಾಗಿತ್ತು. ಚಿತ್ರಸಂತೆಯನ್ನ ವೀಕ್ಷಿಸಲು ಬಂದ ಕಲಾರಸಿಕರು ತಮಗಿಷ್ಟವಾದಂತಹ ಚಿತ್ರವನ್ನ ಕೊಂಡೊಯ್ದರು. ಇನ್ನು ಕೆಲವರು ಚಿತ್ರಸಂತೆಯಲ್ಲಿ ಭಾಗವಹಿಸಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದ್ರು. ಹಿರಿಯ ಕಲಾವಿದರಾದ ಎಎಸ್ ಪಾಟೀಲ್ ಮಾತನಾಡಿದ್ರು. 2014ರಲ್ಲಿ ನಾವು ಈ ಚಿತ್ರಸಂತೆಯನ್ನು ಪ್ರಾರಂಭ ಮಾಡಿದೆವು. ಇಲ್ಲಿಯವರೆಗೆ ನಿರಂತರವಾಗಿ 9 ಚಿತ್ರಸಂತೆಗಳನ್ನು ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಾನವ ಸಂಪನ್ಮೂಲ ಇಲಾಖೆ, ಬೇರೆ ಬೇರೆ ಸಂಸ್ಥೆಗಳ ಒಂದು ಆರ್ಥಿಕ ನೆರವು ಪಡೆದುಕೊಂಡು, ಜೊತೆಗೆ ನಾವು ಪ್ರಮುಖರಾಗಿ, ನಂತರ ನಮ್ಮಲ್ಲಿ ಬೆಳಂಬಿಗೆ ಅಂತಿದ್ದಾರೆ ಅವರು, ಪರಶುರಾಮ್ ಅವರು, ಇವರೆಲ್ಲರೂ ಕೂಡಿಕೊಂಡು ಈ 10 ವರ್ಷಗಳಿಗೆ ನಿರಂತರವಾಗಿ ಕಲಬುರಗಿಯಲ್ಲಿ ನಾವು ಚಿತ್ರಸಂತೆ ಮಾಡ್ತಾಯಿದ್ದೇವೆ. ಇಲ್ಲಿವರೆಗೆ ಸುಮಾರು ಒಂದು 25,000 ಜನ ನೋಡಿರ್ಬೋದು. 10 ಚಿತ್ರಸಂತೆಯಲ್ಲಿ ಸುಮಾರು 20-25 ಲಕ್ಷ ರೂಪಾಯಿ ಕಲಾಕೃತಿಗಳು ಮಾರಾಟ ಆಗಿದ್ದು ಒಂದು ಭಾಳ ವಿಶೇಷತೆ. ಇದಕ್ಕೆ ಸ್ಥಳೀಯ ಕಲಾವಿದರು ಕೂಡ ಸಹಾಯ ಮಾಡಿದ್ದಾರೆ. ಬೀದರ್ನಿಂದ, ರಾಯಚೂರಿನಿಂದ ಕಲಾವಿದರು, ಕಲಾ ಸಂಸ್ಥೆಗಳು ಬಂದು ಈ ಚಿತ್ರಸಂತೆಯನ್ನು ಭಾಳ ಪ್ರೋತ್ಸಾಹ ಮಾಡಿದ್ದಾರೆ. ಜೊತೆಗೆ ನಾವು ಪ್ರತಿ ವರ್ಷ ಮಕ್ಕಳ ಸಲುವಾಗಿ ಒಂದು ಕಾಂಪಿಟೇಷನ್ ಇಟ್ಟುಕೊಂಡಿದ್ದೇವೆ. ಹೀಗಾಗಿ ಸುಮಾರು 500-600 ಮಕ್ಕಳು ಇಲ್ಲಿ ಬಂದು ಭಾಗವಹಿಸ್ತಾರೆ. ಅವರಿಗೆ ನಾವು ಪ್ರೈಜಸ್ಸನ್ನು ಕೊಡ್ತೇವೆ. ಜೊತೆಗೆ ಹೋದ ವರ್ಷ ಈ ವರ್ಷದಿಂದ ನಾವು ಹೊಸದನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಒಂದೊಂದು ಮಳಿಗೆಗೆ 5,000-5,000 ರೂಪಾಯಿ ಅಂತೆ, ಸುಮಾರು 25,000 ರೂಪಾಯಿ. ಬಟ್ ಒಳ್ಳೆ ಇಷ್ಟು ಭಾಳಷ್ಟು ಮಳಿಗೆಗಳಿವೆ. ಅದರಲ್ಲಿ ನಾವು ಒಳ್ಳೆಯ ಮಳಿಗೆಯನ್ನು ತೆಗೆದುಕೊಂಡು ಅದನ್ನು 5 ಮಳಿಗೆಗಳಿಗೆ, ಒಂದೊಂದು ಮಳಿಗೆಗೆ 5,000 ರೂಪಾಯಿ ಅಂತ ನಾವು ಆರ್ಥಿಕ ನೆರವು ನೀಡ್ತಾ ಇದ್ದೇವೆ. ಇಲ್ಲ, ನಾವು ಸಂಸ್ಥೆ ಕಡೆಯಿಂದ ಅಂದರೆ ಯಾರು ನಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮಾಡಿದೆ, ಈ ಸರಿ ಶರಣ ಬಸವ ವಿಶ್ವವಿದ್ಯಾಲಯ ಕೂಡ ನಮಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಹೀಗಾಗಿ ನಾವು ಈ ಒಟ್ಟಿಗೆ ಕೂಡಿಕೊಂಡು ಕೆಲಸ ಮಾಡುವುದು, ಎಲ್ಲ ಸಂಸ್ಥೆಗಳ ಸಹಕಾರದೊಂದಿಗೆ ಮಾಡುವುದು. ಇನ್ನೊಂದು ವಿಶೇಷ ಏನಂದರೆ, ಬೆಂಗಳೂರಿನಲ್ಲಿ 20 ವರ್ಷ ಆಯಿತು ಚಿತ್ರಸಂತೆ ಮಾಡಿ. ನಾವು ಅವಾಗ ಹೋದಾಗ ನೋಡಿಕೊಂಡು ನಾವು ಯಾಕೆ ಕಲಬುರಗಿಯಲ್ಲಿ ಮಾಡಬಾರ್ದು ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಿದೆವು. ಇದು ಅದೇ ಅದರ ಒಂದು ಕನಸು ಇವತ್ತು ನನಸಾಗ್ತಾ ಇದೆ. 10 ವರ್ಷ ನಾವು ಪೂರೈಸಿ ಈಗ 9 ವರ್ಷ ಪೂರೈಸಿ 10ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಜನ ಸ್ಪಂದನೆ ಇದೆ, ಆಯಾ ಪ್ರಕಾರ ಅಭಿರುಚಿಗೆ ತಕ್ಕಂತೆ ಕಲಾಕೃತಿಗಳು ಮಾರಾಟ ಆಗ್ತವೆ. ಮತ್ತು ಮಧ್ಯಾಹ್ನದಲ್ಲಿ ನಾವು ಮನೋರಂಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಸ್ವಲ್ಪ ಮನೋರಂಜನೆ ಇರಲಿ ಅಂತ ತಿಳ್ಕೊಂಡು ಆ ರೀತಿ ಮಾಡಿದ್ದೇವೆ. ನಿಜವಾಗಲೂ ಕೂಡ ಇಲ್ಲಿ ಕಲಾ ಪೋಷಕರು ಬಂದಿದ್ದಾರೆ, ಮಾರಾಟ ಆಗಿದೆ. ಇದು ನಮಗೆ ನಿಜವಾಗಲೂ ಒಂದು ಉತ್ತೇಜನ ಕೊಡುವಂಥ ಒಂದು ಚಿತ್ರಸಂತೆ. ಬೆಂಗಳೂರಿನ ಮಾದರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚಿತ್ರಸಂತೆಯನ್ನ ಚಿತ್ರಸಂತೆಯಿಂದ ಸಾರ್ವಜನಿಕ ಉದ್ಯಾನವನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಮಕ್ಕಳು ತಮ್ಮ ಪುಟ್ಟ ಬೆರಳುಗಳಿಂದ ಬಣ್ಣ ಬಣ್ಣದ ಚಿತ್ರ, ಮಹಾನಾಯಕರ ಭಾವಚಿತ್ರಗಳನ್ನ ಬಿಡಿಸುವ ಮೂಲಕ ಖುಷಿಪಟ್ಟರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಸೇಡಂನ ಸಿಮೆಂಟ್ ಕಾರ್ಖಾನೆ ರೈತರಿಂದ ಭೂಮಿ ಪಡೆದು ವಂಚಿಸಿರುವುದಾಗಿ ಮಾಜಿ ಸಚಿವ ಎಸ್ಕೆ ಕಾಂತಾ ಗಂಭೀರ ಆರೋಪ. ಫೆಬ್ರವರಿ 26 ಮತ್ತು 27ರಂದು ಅಖಿಲ ಕರ್ನಾಟಕ ವಿಪ್ರ ಅಡುಗೆದಾರರ ರಾಜ್ಯ ಮಟ್ಟದ ಪ್ರಥಮ ಸಮಾವೇಶ. Imagine your child. Ambitious. Intelligent. Curious. Creative. Playful. Dynamic. A leader. Moral. Spiritual. Using ancient wisdom and modern Sri Swaminarayan Gurukul International School. Admissions are open. ದೇವಾನಂದ್ ಸ್ಯಾರಿ ಸೆಂಟರ್. ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು,
ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, ವಿಎಫ್ಎಕ್ಸ್, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522 9620343438. ವಿರಾಮದ ನಂತರ ಮತ್ತೊಮ್ಮೆ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ರೈತರಿಂದ ಜಮೀನು ಪಡೆದು ಸಿಮೆಂಟ್ ಕಾರ್ಖಾನೆಯೊಂದನ್ನ ರೈತರಿಗೆ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಕಲಬುರಗಿ ಜಿಲ್ಲೆಯ ಸೇಡಂನ ಸಿಮೆಂಟ್ ಕಾರ್ಖಾನೆ ರೈತರಿಂದ ಭೂಮಿ ಪಡೆದು ವಂಚಿಸಿರುವುದಾಗಿ ಮಾಜಿ ಸಚಿವ ಎಸ್ಕೆ ಕಾಂತ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಸೇಡಂ ತಾಲೂಕಿನಲ್ಲಿರುವ ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯು ಕಳೆದ 8 ವರ್ಷಗಳ ಹಿಂದೆ ಉಡುಗೆ, ಹಂಗ್ನಳ್ಳಿ ಸೇರಿದಂತೆ ಸುತ್ತಲಿನ ರೈತರಿಗೆ ಸೂಕ್ತ ಬೆಲೆ ನೀಡುವುದಾಗಿ ಹಾಗೂ ಪ್ರತಿ ಮನೆಗೂ ಉದ್ಯಮಗಳನ್ನು ನೀಡುವುದಾಗಿ ಹೇಳಿ ರೈತರಿಂದ ಜಮೀನು ಪಡೆದಿದೆ. ಆದ್ರೀಗ ಗೋಮಾಳ್ ಜಮೀನಿಗೆ 8 ಲಕ್ಷ ನೀಡಿದೆ. ರೈತರು ಫಲವತ್ತಾದ ಜಮೀನಿಗೆ ಎಕರೆಗೆ ಕೇವಲ 3.5 ಲಕ್ಷ ನೀಡಿ ವಂಚಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಸರ್ಕಾರದ ಮಧ್ಯಸ್ಥಿಕೆ ವಹಿಸಿ ಸರೋಜಿನಿ ಮಹಿಷಿ ವರದಿನಿ ಪ್ರಕಾರ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲವಾದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಸರ್, ಇದು 109 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ದಾಗ 1960 ಆಕ್ಟ್ನಾಗ 109 ಕಲಂ ಹಾಕಿ ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಆ ಅಮೆಂಡ್ಮೆಂಟ್ ಯಾಕೆ ಮಾಡಿದ್ರು ಅಂದರೆ, ಸ್ವಲ್ಪ ಅರ್ಜೆಂಟಾಗಿ ಸ್ಕೂಲಿಗೆ ಮತ್ತು ರಸ್ತೆಗೆ ಏನಾದರೂ ಅವಶ್ಯ ಇದ್ದಾಗ ಒಂದು 5-6 ಹೆಕ್ಟರ್ವರೆಗಿನ ಮಾತ್ರ ಅವರು ಅಕ್ವೈರ್ ಮಾಡಿ 109 ಸೆಕ್ಷನನ್ನು ಜಾರಿ ಮಾಡಿದ್ರು. ಆದರೆ 94ರೊಳಗೆ ಯಾವ ಸರ್ಕಾರ ಇತ್ತು ಗುರುತಿದೆ ತಮಗೆ, ಆ ಸರ್ಕಾರ 109(1A) ಅಂತ ಮಾಡಿ ಈ ಬಾಂಡ್ವಾಶಾಹಿಗೆ ಸಹಾಯ ಮಾಡೋಕ್ಕೋಸ್ಕರ ಅವರು ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಆ ಅಮೆಂಡ್ಮೆಂಟ್ನಲ್ಲಿ ಸಾರ್ವಜನಿಕ ಹಿತ ಏನಾದರೂ ಇದ್ದರೆ ಮಾತ್ರ ಆ ಜಮೀನು ತಗೋಬೇಕು. ಸಾರ್ವಜನಿಕ ಹಿತದ ಕಾರಣ ಏನಿದೆ, ಯಾವ ರೀತಿ ಸಾರ್ವಜನಿಕ ಹಿತ ಅದ ಅಂಬುದು ಕಾರಣ ಬರೀಬೇಕು ಅಂತ ಹೇಳಿದ್ದಾರೆ. ಆದರೆ ಅವರ ನೋಟಿಫಿಕೇಶನ್ದಲ್ಲಿ ಏನೂ ಬರಲಿಲ್ಲ. ನಾನು ಕಾನೂನು ಪುಸ್ತಕ ತರಲಿಲ್ಲ. ಆ ಕಾನೂನು ಪುಸ್ತಕನ ನೀವು 109(1A) ಓದಿದ್ರೆ ಅದರಲ್ಲಿ ಕಾರಣ ಸಾರ್ವಜನಿಕ ಹಿತ ಏನದ ಅದು ಸ್ವಚ್ಛವಾಗಿ ಕ್ಲಿಯರ್ ಬರೀಬೇಕು ಅಂತ ಹೇಳಿದ್ದಾರೆ. ಯಾಕೆ ಇದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದರೆ, ಈ ಕ್ಯಾಪಿಟಲಿಸ್ಟ್ ಬಾಂಡ್ವಾಶಾಹಿಗಳಿಗೆ
ಕೂಡಲೇ ಜಮೀನು ತಗೋಬೇಕು. ಉದಾಹರಣೆಗಾಗಿ ನಾನು ತಮ್ಮನ್ನು ಒಂದು ಮೊದಲನು ಹೇಳಿದ್ದೀನಿ, ನಾನು ರಾಜಶ್ರೀ ಸಿಮೆಂಟ್ ಫ್ಯಾಕ್ಟ್ರಿಯವರು 1980ರಲ್ಲಿ ಸುಮಾರು 1700 ಎಕರೆ ಜಮೀನನ್ನು ಖರೀದಿ ಮಾಡಿದ್ರು. ಎಷ್ಟು ಅಂತಂದರೆ 1700 ರೂಪಾಯಿ ಎಕರೆಗೆ ಖರೀದಿ ಮಾಡಿದ್ರು. ಅದಕ್ಕೆ 30% ಸೊಲ್ಯೂಷಿಯಂ ಅಂತ ಹಾಕಿ ಎಲ್ಲ ಕೊಡಿದ್ರೆ 1900 ಸುಮಾರು 2000ವರೆಗೂ ತೊಗೊಂಡ್ರು. ಆ ಕಾಲದಲ್ಲಿ 1982ರಲ್ಲಿ ಪೀರಪ್ಪ ಹರಿಜನ್ ಅಂಥೇಳಿ ಅವನು ಒಂದು ಕೋರ್ಟ್ನಾಗ ಹೈಕೋರ್ಟ ಮತ್ತು ಸುಪ್ರೀಂ ಕೋರ್ಟ್ ತನಕ ಹೋದ ಜೀವಂತಿದ್ದಾಗ. ಈ ಜಮೀನುಗಳು ನಮಗೆ ಅನ್ಯಾಯ ಮಾಡಿದ್ದಾರೆ. ಅದು ಆ ಜಮೀನು ಅಕ್ವೈರ್ ಆಗಿದ್ದು KIDB, ಇದು ಇದರಲ್ಲೆಲ್ಲ, ಇದು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ನಾಗಲ್ಲ, KIDB ಅಂದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಇದೆ, ಇದು ಇಂಡಸ್ಟ್ರಿಗಳಿಗೆ ಅದರದೇ ಖರೀದಿ ಮಾಡಬೇಕು ಅಂತ. ಆದರೆ 109(1)(a)ದಾಗ ಖರೀದಿ ಮಾಡಬಾರ್ದು ಅಂತ, ಇದು ಸಾರ್ವಜನಿಕ ಹಿತ ಇದ್ದರೆ ಮಾತ್ರ ಖರೀದಿ ಮಾಡಬಹುದು ಅಂತ ಅದು ಕಾನೂನಿದೆ. ಆದರೆ KIDB ಇದ್ದಿದ್ದೇ ಕಾರ್ಖಾನೆಗಳಿಗೆ ಬೇಕಾಗಿದ್ದ ಜಮೀನು. ಅದ್ರ KIDB ಅಂದರೆ ನಾನು ಲಾಂಗ್ ಫಾರ್ಮ್ ಹೇಳಿದೆ, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಆ್ಯಕ್ಟ್ ಇದೆ, ಆ ಕಾನೂನು ಅಡಿಯಲ್ಲೇ ತಗೋಬೇಕು. ಈಗ ನೀವು ತಮಗೆ ಗುರ್ತದೆ ಫಿರೋಜಾಬಾದ್ದಾಗ ಇದ್ರ ಸಲ ನಾವು ಚಳವಳಿ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದೀವಿ. ಅಲ್ಲಿ ಅವಾಗ ಇದ್ಕ ಮೊದಲ ಅವಾಗ 8 ಲಕ್ಷ ಕೊಟ್ಟರು ನಾವು ಜೈಲಿಗೆ ಹೋಗೋದ್ರಿಂದ. ಅದು ಯಾವುದೇ ಆ್ಯಕ್ಟ್ನಾಗ 109(1)(a) ಇತ್ತು, ಆದರೆ ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟ್ನಾಗ ಬಂತು. ಈಗ ಅವರು ಯಾರು ನಮ್ಮ ಕರ್ನಾಟಕದವರು 2013ದಾಗ ಅವನು ರಮೇಶ್ ಯಾರು ಅವರು ಸೆಂಟ್ರಲ್ದಾಗ ರೆವಿನ್ಯೂ ಮಿನಿಸ್ಟರ್ ಇದ್ದರು, ಅವರು ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿ ಕೂಡಲೇ ಇಷ್ಟು ವರ್ಷನಾಗ ಅದು ಉಪಯೋಗ ಮಾಡದೇ ಇದ್ದರೆ ಅದು ಮತ್ತೆ ರೈತರಿಗೆ ಕೊಡಬೇಕು ಅಂಥೇಳಿ. ಅದು 4 ಪಟ್ಟು ಮಾರ್ಕೆಟ್ ವ್ಯಾಲ್ಯೂದು 4 ಪಟ್ಟು ಕೊಡಬೇಕು ಅಂತ ರಮೇಶ್ ಅವ್ರ ಹೆಸರೇನು ಇದು ಅದು ನೋಡಿ, ಜಯರಾಮ್ ರಮೇಶ್ ಇದ್ದಾಗ ಅಮೆಂಡ್ಮೆಂಟ್ ಮಾಡಿದ್ದು. ಇವೆಲ್ಲ ಗಾಳಿಗೆ ತೂರಿದ್ದಾರೆ. ಇಲ್ಲಿ ಸರ್ಕಾರಗಳು, DC ಎಲ್ಲ ಅಧಿಕಾರಿಗಳು ಇವರು ಕಾರ್ಖಾನೆಗಳ ಏಜೆಂಟ್ರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಬದು ವಿಷಯಗಳು ನಾನು ಅದರಲ್ಲಿ ಬರೆದಿದ್ದೀನಿ. ಅದನ್ನು ಪೀರಪ್ಪ ಅವನು ಸುಪ್ರೀಂ ಕೋರ್ಟ್ ತನಕ ಹೋಗಿ 1900 ಎಕರೆ ಕೊಟ್ಟಿದ್ದು 3 ಲಕ್ಷ ರೂಪಾಯಿ ಎಕರೆ ಆಗ್ತದೆ. ಅದಕ್ಕೆ 18% ಬಡ್ಡಿ ಹಿಡ್ಕೊಂಡು 35 ವರ್ಷದ ಬಡ್ಡಿ ಎಲ್ಲ ಕಲಿತರೆ 6.5 ಲಕ್ಷ ರೂಪಾಯಿ ಎಕರೆ, 2000 ಒಳಗೆ ತೊಗೊಂಡಿದ್ದು 6.5 ಲಕ್ಷ ಈಗ ಸಿಗಲ್ಲ ಆಗ್ತದೆ. ಈ 109(1)(a)ದಾಗ ಮಾಡಿದ್ರೆ ನಾವು ಕೋರ್ಟಿಗೆ ಹೋಗಪ್ಲೇ ಇಲ್ಲ, ಇದು ಒಪ್ಪಂದದಾಗ ಮಾಡಿರಿ ಅಂತ ಹೇಳಿ ಇದು ಆಟ ಆಡಲಿಕ್ಕೆ ಸರ್ಕಾರಗಳು ಯಾವುದೇ ಇರಲಿ, ಯಾವುದೇ ಪಕ್ಷ ಇರಬಹುದು, ಆದರೆ ಇಂಡಸ್ಟ್ರಿಗಳಿಗೆ ಇದು ಪ್ರಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದು BJP ಕಾಂಗ್ರೆಸ್ ಎರಡೂ ಪಕ್ಷ. ಯಾವ ಪಕ್ಷಗಳನ್ನೂ ರೈತರ ಕೂಲಿಕಾರರು ಬಡವರು ಬಗ್ಗರ ಬಗ್ಗೆ ಮಾತಾಡ್ತಾರೆ, ನೀವು ದಾನ ಕೊಡ್ತೀವಿ ನಿಮ್ಗೆ 5 ಕಿಲೋ ಅಕ್ಕಿ ಕೊಡ್ತೀವಿ 6 ಕಿಲೋ ಅಕ್ಕಿ ಕೊಡ್ತೀವಿ ಎಲ್ಲ ಹೇಳ್ತಾರೆ. ಅರೆ ನಮಗೆ ಬಿಕ್ಕಿ ಬೇಡೋದಿಲ್ಲ, ನಮಗೆ ನಾವು ಕೆಲಸ ಮಾಡಿದ ತಕ್ಕಂಥ ಸಂಬಳ ಕೊಡಿ, ನಾವೇನು ದುಡಿತೀವಿ ಆ ರೀತಿ ಸಂಬಳ ಕೊಡಿ ಅಂತ ನಾವು ಕೇಳಲ್ಲ. ನಾವು ಬಡವರು ಹಿಂಗೆ ತೆಲಿಬಾಕ್ತೀವಿ ನಾವು, ಯಾಕಂದರೆ ಲೀಡರ್ಸ್ ಇರ್ತಾರೆ ಆ ಕಮ್ಯುನಿಟಿಗಳಿಗೆ ಹೇಳಿಬಿಟ್ರೆ ಆ ಕಮ್ಯುನಿಟಿಗಳು ಅವ್ರವ್ರಿಗೆ ಹಿಂದೆ ಓಡಾಡಿದ್ದು ತಮಗೆಲ್ಲ ನಾನೇನು ಹೊಸದಾಗಿ ಹೇಳ
ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ಕಟ್ಟಿಮನಿ, ಜಗನ್ನಾಥ್ ಅಂಗ್ನಳ್ಳಿ, ಶ್ರೀಮತಿ ಸಿದ್ದಮ್ಮ ಹುಡುಗಿ, ಚಂದಮ್ಮ ಕುಂಬಾರ್, ರಮೇಶ್ ಅಂಗ್ನಳ್ಳಿ, ಪಾರ್ವತಿ ನಾಗಪ್ಪ ಕುಂಬಾರ್ ಸೇರಿದಂತೆ ಜಮೀನು ಕಳೆದುಕೊಂಡ ಹಲವು ರೈತರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ವಿಪ್ರ ಅಡುಗೆದಾರರ ರಾಜ್ಯ ಮಟ್ಟದ ಪ್ರಥಮ ಸಮಾವೇಶ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಗುರುರಾಜ್ ಚಳ್ಳಾರಿ ಗಂಗಾವತಿ ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 26 ಮತ್ತು 27ರಂದು ಅಖಿಲ ಕರ್ನಾಟಕ ವಿಪತ್ರ ಅಡುಗೆದಾರರ ರಾಜ್ಯ ಮಟ್ಟದ ಪ್ರಥಮ ಸಮಾವೇಶ ಅಖಿಲ ಕರ್ನಾಟಕ ವಿಪ್ರ ಅಡುಗೆದಾರರು ಮತ್ತು ಅಡುಗೆ ಸಹಾಯಕರ ಕ್ಷೇಮಾಭಿವೃದ್ಧಿ ಅಖಿಲ ಕರ್ನಾಟಕ ವಿಪ್ರ ಅಡುಗೆದಾರರು ಅಡುಗೆ ಸಹಾಯಕ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ಅಡುಗೆ ತಯಾರಕರು ಮತ್ತು ಬಡಿಸುವವರ ಸಂಘ ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಅಖಿಲ ಕರ್ನಾಟಕ ವಿಪ್ರ ಅಡುಗೆದಾರರ ರಾಜ್ಯ ಮಟ್ಟದ ಪ್ರಥಮ ಸಮಾವೇಶವನ್ನು ಫೆಬ್ರವರಿ 26 ಮತ್ತು 27ರಂದು ಕಲಬುರಗಿ ನಗರದ ಹಳೆಕೋಟ ರಿಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. 26ರಂದು ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಷ್ಟಗಿ ಧ್ವಜಾರೋಹಣ ನೆರವೇರಿಸಲಿದ್ದು 10 ಗಂಟೆಗೆ ವೇದಿಕೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ರಂಗನಾಥ ದೇಸಾಯಿ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಚ್ಕೆ ವೆಂಕಟೇಶ್ ಬಳ್ಳಾರಿ ವಹಿಸಲಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಶ್ರೀ ಅನ್ನಪೂರ್ಣೇಶ್ವರಿ ಸಂಘದ ಕಾರ್ಯಾಲಯದಿಂದ ಕೋಟಾರಿ ಭವನದವರೆಗೆ ಶ್ರೀಮತಿ ಅನ್ನಪೂರ್ಣೇಶ್ವರಿ ದೇವಿಯ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿ ಈ ಮೆರವಣಿಗೆಗೆ ಶರಣಬಸವೇಶ್ವರ ಸಂಸ್ಥಾನದ 9ನೆಯ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಚಾಲನೆ ನೀಡಲಿದ್ದಾರೆ. 27ರಂದು ಅನ್ನಪೂರ್ಣ ದೇವಿಗೆ ಕುಂಕುಮ ಅರ್ಚನೆ, ಅನ್ನಪೂರ್ಣೇಶ್ವರಿಯ ಸೂಕ್ತ ಹೋಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 11 ಗಂಟೆಗೆ ವೇದಿಕೆಯ ಕಾರ್ಯಕ್ರಮವನ್ನು ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್ ಉದ್ಘಾಟಿಸಲಿದ್ದಾರೆ. 3 ಗಂಟೆಗೆ ವಿವಿಧ ಸಂಘದ ಅಭಿವೃದ್ಧಿ ಮತ್ತು ಅಡುಗೆದಾರರ ಸಮಸ್ಯೆಗಳು ಕುರಿತು ಚರ್ಚಾಕೂಟ ಏರ್ಪಡಿಸಲಾಗಿದೆ. ಅಧ್ಯಕ್ಷತೆಯನ್ನು ಗುರುರಾಜ್ ಚಳ್ಳರಿ ವಹಿಸಲಿದ್ದಾರೆ. ಅಖಿಲ ಕರ್ನಾಟಕ ಅಡುಗೆ ಮಟ್ಟದ ಪ್ರಥಮ ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಸಚಿವ ಶ್ರೀರಾಮ್ ಆಗಮಿಸಲಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುರುಗೇಶ್ ನಿರಾಣಿ, ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು. ವಿಪ್ರ ಅಡುಗೆದಾರರ ಸಮ್ಮೇಳನ ಸಮಾವೇಶವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ವಿಪ್ರ ಅಡುಗೆದಾರರೆಲ್ಲ ಸುಮಾರು 5,000-6,000 ಜನ ಕಲಿಯುವಂಥದ್ದಾಗಿದೆ. ಆ ಕಾರ್ಯಕ್ರಮದೊಳಗೆ ನಮ್ಮ ಶಿವರಾಮ್ ಹೆಬ್ಬಾರ್ ಸರ್ ಅವರು, ನಿರಾಣಿ ಸರ್ ಅವರು, ಆಮೇಲೆ ನಮ್ಮ ಇವರು ತೇಜಸ್ವಿನಿ ಅನಂತ್ ಕುಮಾರ್ ಮೇಡಮ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅದೇ ರೀತಿ ಸಚ್ಚಿದಾನಂದ ಮೂರ್ತಿ ಅವರು ಕೂಡ ಬರ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಜಗದೀಶ್ ಹುಣಗುಂದ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ, ನಿಗಮನಹಳ್ಳಿ ನಿರ್ದೇಶಕರು. ಸುಮಾರು ನಮ್ಮೆಲ್ಲ ವಿಪ್ರ ಅಡಿಗೆ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಆ ಕಾರ್ಯಕ್ರಮದ ಒಂದು ಆಹ್ವಾನ ಪತ್ರಿಕೆಯನ್ನು ತಮ್ಮ ಮುಖಾಂತರ ನಾವು ಬಿಡುಗಡೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಒಂದು ಆರಾಧನೆ ಮಾಡ್ತಾ ಇದ್ವಿ, ಮತ್ತು 26 ಮೆರವಣಿಗೆ ಮತ್ತು 27 ಬೆಳಿಗ್ಗೆ ಕುಂಕುಮಾರ್ಚನೆ ಮತ್ತು ನಮ್ಮ ಹೋಮ ಅಂತ ಮಾಡ್ತಾಯಿದ್ವಿ. ಒಂದನ್ನು ನಮ್ಮ ಉದ್ದೇಶಗಳನ್ನು ದೊಡ್ಡವ್ರ ಮುಖಾಂತರ ಸರ್ಕಾರಕ್ಕೆ ಮುಟ್ಸೋಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ 10 ಗಂಟೆ 11 ಗಂಟೆಯಿಂದ. ಸರ್ ಅಜೆಂಡಾ ಅಂದರೆ ನಮ್ಮಲ್ಲಿ ಕೆಲವೊಂದು ಕುಂದುಕೊರತೆಗಳಿವೆ. ನಮ್ಮಲ್ಲಿ ಸುಟ್ಕೊಂಡವರಿಗೆ ಪರಿಹಾರ ನಿಧಿ ಅಂತ ಬರ್ತಾ ಇಲ್ಲ, ಅದನ್ನು ಕೇಳ್ತಾ ಇದ್ವಿ. ಆಮೇಲೆ ನಮಗೆ ಒಂದು ಸಮುದಾಯ ಭವನ ಅಂತ ಇಲ್ಲ, ಅದನ್ನು ಕೇಳ್ತಾ ಇದ್ವಿ. ಕೆಲವೊಂದಿಷ್ಟನ್ನು ಒಂದು ವಿಷಯಗಳನ್ನು ಇಟ್ಕೊಂಡು ಒಂದು 10-11 ಬೇಡಿಕೆಗಳನ್ನು ಇಟ್ಕೊಂಡು ದೊಡ್ಡವ್ರ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ತಕ್ಕಂಥದ್ದು ತಮ್ಮ ಮುಖಾಂತರ ತಮ್ಮ ಸಹಾಯದಿಂದ ಸರ್ಕಾರ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೆ ಸರ್. ಉದ್ಘಾಟನೆ ಬಂದು ತೇಜಸ್ವಿನಿ ಅನಂತ್ ಕುಮಾರ್ ಅವರು ಮಾಡ್ತಾಯಿದ್ದಾರೆ ಸರ್. ಸರ್ ಇಲ್ಲಿವರೆಗೂ ಒಂದು 15-20,000 ಜನ ನಮ್ಮಲ್ಲಿ ಇದ್ದಾರೆ ಸರ್. ಇವಾಗ ಹಾಂ ರಾಜ್ಯ ಸರ್, ಟೋಟಲ್ ರಾಜ್ಯ ಸರ್. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ನಾಯಕರು ಕಿವಿ ಮೇಲೆ ಹೂ ಇಟ್ಕೊಂಡು ಬಂದ ಸದನದ ಗೌರವ ಹಾಳು ಮಾಡಿದ್ದಾರೆ ಕೆಎಸ್ ಈಶ್ವರಪ್ಪ. ರಂಗು ರಂಗಿನ ಚಿತ್ತಾರಗಳು, ಇನ್ನೊಂದೆಡೆ ಮಕ್ಕಳ ಸಂಭ್ರಮ, ನೋಡುಗರ ಕಣ್ಮನ ಸೆಳೆದ ಚಿತ್ರಸಂತೆ. ಇಲ್ಲಿಗೆ ಇಂದಿನ ಇಂಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. Imagine your child.
ambitious, intelligent, curious, creative, playful, dynamic, a leader, moral, spiritual, using ancient wisdom and modern technology. Sri Swaminarayan Gurukul International School. Admissions are open. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620343438.